ಒಂದು ತೋರಿಸ್ತೇನೆ. ಯಾಕೆ ಅಂದ್ರೆ ನಿಮ್ಗೆ ರಾಜ್ಯ ಸರ್ಕಾರದವರು, ನಾವು ಕಾಂಗ್ರೆಸ್ ಮಾತಾಡಿದ್ರೆ ಬಹುಶಃ ನಿಮ್ಗೆ ಏನೋ ಕಾಣ್ತದೆ, ಅದು ನಾವು ಏನು ನಮ್ಮ ಕಾನೂನು ತಿಳ್ಕೊಂಡೇ ಇಲ್ಲ, ನಾವು ಇಷ್ಟ ಬಂದಂಗೆ ಮಾತಾಡೋರು, ಬಾಯಿಗೆ ಬಂದಂಗೆ ಮಾತಾಡೋರು ಅಂತ. ಇದು ಒಂದು ಆರ್ಡರ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಓಕೆ. ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಿರೋದು. ಏನಂತ ಹೇಳಿದ್ರೆ, ಯಾರೇ ಒಬ್ಬ ರಾಜಕೀಯ ವ್ಯಕ್ತಿ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕಾದ್ರೆ ಏನು ರೂಲ್ಸ್ ಫಾಲೋ ಮಾಡಬೇಕು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದವರು 2021ರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ ಏನೇನು ಪ್ರೊಸೀಜರ್ ಫುಲ್ಫಿಲ್ ಮಾಡಬೇಕು, ಹಾಗೂ ಯಾ ಪ್ರಾಥಮಿಕ ತನಿಖೆ ಮಾಡಬೇಕು, ತನಿಖೆಯಲ್ಲಿ ತಪ್ಪಾಗಿರೋದು ಮೇಲ್ನೋಟಕ್ಕೆ ತಪ್ಪಾಗಿರೋದು ಕಾಣಬೇಕು, ಅದರ ಆಧಾರದ ಮೇಲೆ ಯಾವ ವ್ಯಕ್ತಿಯ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾ ಇದ್ದೀರಿ, ಅವ್ರದ್ದು ಅದರಲ್ಲಿ ಪಾತ್ರ ಇದೆ ಅಂತ ಗೊತ್ತಾಗಬೇಕು ಅಂತ ಹೇಳುತ್ತೆ ಇದರಲ್ಲಿ. ನಾನು ಹೇಳ್ತಾ ಇರೋದಲ್ಲ ಮೇಡಮ್, ಗೌರ್ಮೆಂಟ್ ಆಫ್ ಇಂಡಿಯಾ ಆದೇಶ ಸೆಪ್ಟೆಂಬರ್ 3, 2021ರಲ್ಲಿ ದ ಬೇಕಾದ್ರೆ ಓದಿ ಹೇಳಬಹುದು. 17 ಏನಲ್ಲಿ ಪರ್ಮಿಷನ್ ಕೊಡಬೇಕಾದ್ರೆ ಏನೇನಿದೆ ಅಂತ. ಆಯ್ತಾ, ಕೊನೆಗೆ ಅವರು ಪರ್ಮಿಷನ್ಗೆ ಇಷ್ಟೆಲ್ಲ ಮಾಹಿತಿ ಕೊಡಬೇಕು ಅಂತ ಇದರಲ್ಲಿ ಚೆಕ್ ಲಿಸ್ಟ್ ಹಾಕೊಟ್ಟಿದ್ದಾರೆ. ಪರ್ಮಿಷನ್ ಯಾರು ಕೇಳಬೇಕು ಅಂತ ಹೇಳ್ತಾರೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕೇಳಬೇಕು ಅಂತ ಹೇಳ್ತಾರೆ. ಇಷ್ಟರ ಪೈಕಿ ಯಾವುದಾದ್ರೂ ಒಂದು ವಿಷಯದಲ್ಲಾದರೂ ಈ ಆರ್ಡರ್ ಅನ್ನ ರಾಜ್ಯಪಾಲರು ಫಾಲೋ ಮಾಡಿದ್ರೆ ತೋರಿಸ್ಬಿಡಿ. ಇದೇ ಬಿಜೆಪಿ ಸರ್ಕಾರ, ಭಾರತ ಸರ್ಕಾರ ಕೊಟ್ಟಿರೋದು. ಹಾಗಾದ್ರೆ ಇದನ್ನ ಅರ್ಧ ಹಾಕ್ಬೇಕಾ? ನಾನು ನಿಮ್ ಪ್ರಕಾರ ಇದನ್ನ ನಾನು ಅರ್ಧ ಬಿಸಾಕ್ಬೇಕು? ಇದನ್ನ ಓದಿ ಹೇಳಿದ್ರೆ ನೀವು ಅಭಿಪ್ರಾಯ ಅಂತ ಹೇಳ್ತಿರಲ್ಲ, ಹಾಗಾದ್ರೆ ಇದನ್ನ ನಾನು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದೀನಾ? ಮಾತಾಡಿ ಇಲ್ವಲ್ಲ ಕೃಷ್ಣ ಬೈರೇಗೌಡರೇ, ದಿಸ್ ಇಸ್ ಆರ್ಡರ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ.